ಚಳ್ಳಕೆರೆ ಟೋಟಲಿ ಟೋಟಲಿ 60 ಎಕರೆ ಪ್ರಾಪರ್ಟಿ ಇದು, ಟೋಟಲಿ 60 ಎಕರೆ ಪ್ರಾಪರ್ಟಿ ಬರುತ್ತಿದ್ದು. ಪ್ಯೂರ್ ರೆಡ್ ಸಾಯಿಲ್, ಇದರಲ್ಲಿ ಒಂದು 25 ಎಕರೆ ಉಳುಮೆ ಮಾಡ್ಕೊಂಡಿದ್ದಾರೆ. ಇನ್ನೂ ಕೂಡ ಹಿಂದ್ಗಡೆಗೆ ಪ್ಯೂರ್ ಅದು ರೆಡ್ ಸಾಯಿಲೇ, ಅದು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಉಳುಮೆ ಮಾಡಿಲ್ಲ ಅದನ್ನು, ಒಂದು 25 ಎಕರೆ ಮಾತ್ರ ಯೂಸ್ ಮಾಡ್ತಿದ್ದಾರೆ. ಭೈರವಾಣಿ ಡ್ಯಾಮ್ ಅಟ್ಯಾಚ್ ಬರುತ್ತಿದೆ, ಡ್ಯಾಮ್ ಅಟ್ಯಾಚ್, ಡ್ಯಾಮ್ಗೆ ಅಟ್ಯಾಚ್ ಇದೆ, 60 ಎಕರೆ ಬರುತ್ತೆ. ಈ ಡ್ಯಾಮಲ್ಲಿ ಒಂದು ಡೈರೆಕ್ಟ್ ನೀವು ಪೈಪ್ ಇದರಲ್ಲಿ ವಾಟರ್ ತಗೋಬೇಕು. ಇದೇ ರೋಡು, ಟಾರ್ ರೋಡಿಂದ 2 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಇದೇ ರೋಡಿಂದ 2 ಕಿಲೋಮೀಟ್ರ್ ನೀವು ಒಳಗಡೆ ಬರಬೇಕಾಗತ್ತೆ. ಡ್ಯಾಮ್ನ ಬ್ಯಾಕ್ ವಾಟರ್ ಎಲ್ಲ ನೀವು ಯೂಸ್ ಮಾಡ್ಕೋಬೋದು. ನೀರಿನ ಸಮಸ್ಯೆ ಅಂತೂ ಇಲ್ಲಿ ನೀವು ಮಾತಾಡೋಂಗಿಲ್ಲ, ಅದ್ಭುತವಾದ ನೀರು. ಡೈರೆಕ್ಟ್ ನೀವು ಡ್ಯಾಮ್ ನೀರನ್ನ ಯೂಸ್ ಮಾಡ್ಕೋಬೋದು, ಪೈಪ್ ಲೈನ್ ಹಾಕೋಬಿಟ್ಟು. ಬೋರ್ನ ಅವಶ್ಯಕತೆ ಇಲ್ಲ, 60 ಎಕರೆ ಸಿಗುತ್ತೆ. ಇನ್ನೂ ಕೂಡ ನಿಮಗೇನಾದರೂ ಫೀಲ್ಡ್ ಅಗ್ರಿಕಲ್ಚರ್ ಡೆವಲಪ್ ಮಾಡಬೇಕಂದ್ರೆ ಖಂಡಿತ ನೀವು ಒಂದು 100 ಎಕರೆ ಸಿಗೋ ಮಾಡ್ಕೋಬೋದು. ಬಟ್ ನೀವು ಟಾರ್ ರೋಡಿಂದ ಬರಬೇಕಾದ್ರೆ 2 ಕಿಲೋಮೀಟ್ರ್ ಇದೇ ಮಣ್ಣು ರೋಡಲ್ಲಿ ಬರಬೇಕಾಗುತ್ತೆ. ನೋಡಿ ಇದೆ, ಇಲ್ಲ ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ. ಸಾಯಿಲ್ ಒಳ್ಳೆ ವೀವ್ ಇದೆ, ಅದೇ ಡ್ಯಾಮ್ ನಿಮಗೆ. ಒಂದೇ ಫ್ಯಾಮಿಲಿ ಇದೆ ಜಮೀನಲ್ಲಿ, ಒಂದೇ ಫ್ಯಾಮಿಲಿ ಅವರ ಜಮೀನಿದ್ದು, ಎಲ್ಲ ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ, ಬರುತ್ತೆ. ಅದೇ ಡ್ಯಾಮ್, ನಿಮ್ಗೆ ವಾಟ್ರ್ ಕೂಡ ಕಾಣುತ್ತೆ ನೋಡಿ ಇಲ್ಲಿ, ಇದೇ ವಾಟ್ರು. ಅಲ್ಲಿಂದ ನೀವು ನೀರು ಹೋಗ್ಬೇಕಾದ್ರೆ ಪೈಪ್ ಲೈನ್ ಮಾಡ್ಕೊಂಡು ನೀರು ತಗೋಬೋದು. ಇದೆಲ್ಲ ಬರುತ್ತೆ, ಮರ ಗಿಡ ಇದೆಲ್ಲ ಬರುತ್ತೆ. ಇಲ್ಲ ಬೋರ್ ಮಾಡ್ಕೊತೀವಿ, ಬೋರ್ ಹಾಕ್ಸ್ಕೊತೀವಿ ಅಂತ ನೀವು ತಗೋಬೋದು. ಒಂದು ಒಳ್ಳೆ ದೊಡ್ಡ ರೀತಿಯಲ್ಲಿ ಅಗ್ರಿಕಲ್ಚರ್ ಯಾರಾದರೂ ಮಾಡ್ತೀರಂದರೆ, ಒಂದು ದೊಡ್ಡದಾಗಿ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಂದರೆ ಒಳ್ಳೆ ಅವಕಾಶ ಇದು. ಇಲ್ಲಿ ನೀವು ಏನು ಬೇಕಾದ್ರೂ ಸಾಧಿಸ್ಬೋದು. ಇನ್ನೂ ಕೂಡ ನಿಮಗೆ ಒಂದು 100 ಎಕರೆ ಸ್ವರ್ಪ್ ಕೂಡ ನೀವು ಮಾಡ್ಕೋಬೋದು ಆಮೇಲೆ ಬಂದು, ಒಳ್ಳೆ ಅವಕಾಶ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಟಾರ್ ರೋಡಿಂದ 2 ಕಿಲೋಮೀಟ್ರಲ್ಲಿ ಮಣ್ಣಿನ ರೋಡಲ್ಲಿ ನಕಾಶೆ ರೋಡ್ ಅದು, ಅದರಲ್ಲಿ ನೀವು